ಕುಂದಾಪುರ ತಾಲೂಕಿನ ಬಸ್ರೂರು ಸಮೀಪದ ಮಾರ್ಗೋಳಿಯಲ್ಲಿನ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನ ಹಾಗೂ ಶ್ರೀ ಶನೇಶ್ವರ ದೇವಸ್ಥಾನದಲ್ಲಿ ದೀಪೋತ್ಸವ ಮತ್ತು ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮವು ಸಂಪನ್ನಗೊಂಡಿತು. ಶನೇಶ್ವರನ ಪಲ್ಲಕ್ಕಿ ಉತ್ಸವದಲ್ಲಿ ಸಾಗಿದ ಭಕ್ತರು ಶನೇಶ್ವರ ದೇವಸ್ಥಾನದಿಂದ ಬಸ್ರೂರಿನ ತನಕ ಮೆರವಣಿಗೆಯಲ್ಲಿ ಸಾಗಿ ಬಸ್ರೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬಳಿಕ ದೇವಸ್ಥಾನಕ್ಕೆ ಬಂದರು. ಕಳೆದ 10 ವರ್ಷಗಳಿಂದ ಶನೀಶ್ವರ ದೇವರ ಆರಾಧನೆ ನಡೆಯುತ್ತಿದ್ದು ಎಲ್ಲಾ ರೀತಿಯ ಪೂಜಾ ವಿಧಾನಗಳು ನಡೆದವು. ಕಾರ್ಯಕ್ರಮದಲ್ಲಿ ಊರ ಹಾಗೂ ಪರವೂರ ಭಕ್ತಾಭಿಮಾನಿಗಳು ಭಾಗವಹಿಸಿದ್ರು. ಇದೇ ಸಂದರ್ಭ ಭಜನಾ ಕಾರ್ಯಕ್ರಮವೂ ನಡೆಯಿತು. ಊರ ಹಿರಿಯರಾದ ಅಬ್ಬಕ್ಕ ಮಾರ್ಗೋಳಿ ದೀಪ ಬೆಳಗಿಸಿದ್ರು. ಮರ್ಗೋಳಿ ದೇವಸ್ಥಾನದ ಮೊಕ್ತೇಸರ ಮಹಾಲಿಂಗ, ವೆಂಕಟೇಶ್ವರ ಕಳಂಜಿ, ಶ್ರೀನಿವಾಸಾಚಾರ್ಯ, ಆನಂದ ಪೂಜಾರಿ, ಗೋವಿಂದ ಮರ್ಗೋಳಿ, ಗೋಪಾಲ ಕಳಂಜೆ ಹಾಗೂ ಇನ್ನಿತರ ಗಣ್ಯರು ಹಾಜರಿದ್ದರು. ಶ್ರೀ ಶನೇಶ್ವರ ದೇವಸ್ಥಾನ ಚನ್ನಬಸವೇಶ್ವರ ದೇವಸ್ಥಾನದ ದೀಪೋತ್ಸವ ಸಾಧಾರಣ 10 ವರ್ಷದಿಂದ ಇಲ್ಲಿವರೆಗೆ ನಡೆಸಿಕೊಂಡು ಬಂದಿದ್ದು ಭಜನೆ ಕಾರ್ಯಕ್ರಮ ಹಾಗೂ ಹಲವು ರೂಪದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರುತ್ತೇವೆ ಹಾಗೂ ಪಲ್ಲಕ್ಕಿ ಉತ್ಸವ ದೇವಸ್ಥಾನದಿಂದ ಬಸ್ರೂರು ಮಾಲಿಂಗೇಶ್ವರ ದೇವಸ್ಥಾನದವರೆಗೆ ಹೋಗಿ ಅಲ್ಲಿ ಸೇವೆ ಕೊಟ್ಟು ಅಲ್ಲಿಂದ ಒಂದು ಕೇರಿ ತಿರುಗಾಟ ಮಾಡಿ ಪುನಃ ಮತ್ತೆ ದೇವಸ್ಥಾನಕ್ಕೆ ಬಂದು ಇಲ್ಲಿ ಸೇವೆಯಾಗಿ ಇರುತ್ತದೆ. ಹಲವು ಎಲ್ಲ ಪೂಜೆಗಳು, ತುಳಸಿ ಅರ್ಚನೆ, ಕರ್ಪೂರದ ಆರತಿ, ಮಹಾಪೂಜೆ, ಹಣ್ಣು ಕಾಯಿ ಸೇವೆ.